ತಂದಾನೇ ನನಿತಾನ. ಭಾರತದಲ್ಲಿ ಬೆಳೆಯುವ ಎಣ್ಣೆಕಾಳು ಬೆಳೆಗಳಲ್ಲಿ ಸೋಯಾ ಅವರೆ ಪ್ರಮುಖವಾದದ್ದು. ಅಧಿಕ ಎಣ್ಣೆ ಅಂಶ ಹೊಂದಿರುವ ಸೋಯಾ ಅವರೆಯು ಎಣ್ಣೆಕಾಳುಗಳಲ್ಲಿಯೇ ಅತಿ ಹೆಚ್ಚು ಪ್ರೋಟೀನ್ ಅಂಶವನ್ನು ಹೊಂದಿದೆ. ಶೇಕಡಾವಾರು 20% ಎಣ್ಣೆ ಅಂಶ ಹಾಗೂ 40% ಪ್ರೋಟೀನ್ ಹೊಂದಿರುವ ಸೋಯಾ ಅವರೆಯು ಹೆಚ್ಚಿನ ಆದಾಯವನ್ನು ತರುವುದಲ್ಲದೆ ಪೌಷ್ಟಿಕ ಭದ್ರತೆಯನ್ನು ಒದಗಿಸುತ್ತದೆ. ದಕ್ಷಿಣ ಕರ್ನಾಟಕಕ್ಕೆ ಈ ಒಂದು ಪ್ರದೇಶಕ್ಕೆ ಅನುಕೂಲ ಅಂದರೆ ಒಳ್ಳೆಯ ಇಳುವರಿ ಕೊಡುವಂಥ ತಳಿಗಳನ್ನ ನಾವು ಬಿಡುಗಡೆ ಮಾಡಿದ್ದೇವೆ. ಮತ್ತು ಇವು ಎಲ್ಲ ಸೀಸನಲ್ಲೂ ಸಹ ಬೆಳೆಯಬಹುದು. ಈಗ ಪ್ರಪಂಚದಲ್ಲೇ ಸೋಯಾಬೀನು ಒಂದು ಎಣ್ಣೆಕಾಳಿನ ಬೆಳೆಯಲ್ಲಿ ಒಂದು ಪ್ರಮುಖವಾದ ಬೆಳೆ. ಈ ಒಂದು ಬೆಳೆಯಲ್ಲಿ ನಮಗೆ ಇವೆರಡು ಅಂದರೆ ಎಣ್ಣೆ ಮತ್ತು ಪ್ರೋಟೀನ್ ಎರಡೂ ಇರುವಂಥ ಒಂದು ಬೆಳೆ ಇದು ಸೋಯಾಬೀನ್ ಅಥವಾ ಸೋಯಾ ಅವರೆ. ಬರೀ ಆದಾಯ ಒಂದೇ ಅಲ್ಲ, ನಮಗೆ ಏನು ನಾವು ನ್ಯೂಟ್ರಿಷಿಯಸ್ ಸೆಕ್ಯೂರಿಟಿ ಅಂತ ಏನು ಹೇಳ್ತೀವಿ ಅದಕ್ಕೋಸ್ಕರನೂ ಸಹ ನಾವು ಈ ತಳಿಯನ್ನು ಈ ಬೆಳೆಯನ್ನು ಭಾಳ ಪ್ರಚಾರ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ನಮ್ಮ ಯೂನಿವರ್ಸಿಟಿನಲ್ಲಿ ಈ ಒಂದು ಬೆಳೆಗೆ ಭಾಳ ಏನು ಒತ್ತು ಕೊಟ್ಟು ತಳಿಗಳ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಸೋಯಾ ಅವರೆಯನ್ನು ಎಣ್ಣೆಕಾಳಿಗಾಗಿಯೂ ಅಲ್ಲದೆ ತರಕಾರಿಗೋಸ್ಕರ ಕೂಡ ಬೆಳೆಯಬಹುದಾಗಿದೆ. ಪ್ರಸ್ತುತ ಸೋಯಾ ಅವರೆ ಬೆಳೆಯುವ ರಾಜ್ಯಗಳಲ್ಲಿ ಮಧ್ಯಪ್ರದೇಶವು ಮುಂಚೂಣಿಯಲ್ಲಿದ್ದು ಕರ್ನಾಟಕದಲ್ಲಿಯೂ ಕೂಡ ಈ ಬೆಳೆ ಬೆಳೆಯುವ ಪ್ರದೇಶ ವಿಸ್ತಾರಗೊಳ್ಳುತ್ತಿದೆ. ಕರ್ನಾಟಕದಲ್ಲಿ ಸೋಯಾ ಅವರೆಯ ಉತ್ಪಾದನೆಯನ್ನು ಹೆಚ್ಚಿಸಲು ಇಲ್ಲಿನ ಕೃಷಿ ವಿಶ್ವವಿದ್ಯಾಲಯಗಳು ಹಲವು ಸಂಶೋಧನೆಗಳನ್ನು ಕೈಗೊಂಡಿದ್ದು ಸೋಯಾ ಅವರೆಯಲ್ಲಿ ವಿವಿಧ ತಳಿಗಳನ್ನು ಅಭಿವೃದ್ಧಿಪಡಿಸಿವೆ. ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯವು ದಕ್ಷಿಣ ಕರ್ನಾಟಕಕ್ಕೆ ಸೂಕ್ತವಾದ ಕರುಣೆ ಎಂಬ ತರಕಾರಿ ಸೋಯಾ ಅವರೆಯ ತಳಿಯನ್ನು ಅಭಿವೃದ್ಧಿಪಡಿಸಿ ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಕರುಣೆ ಅಂದರೆ ತರಕಾರಿ ಸೋಯಾ ಅವರೆ ಅಂದರೆ ಇದು ಬೇರೆ ಏನು ನಮ್ಮಲ್ಲಿ ಅವರೆ ಮತ್ತು ತೊಗರಿ ಯಾವ ರೀತಿ ನಾವು ಏನು ಹಸಿಕಾಳಾಗಿ ಸುಲಿದು ಹಸಿಕಾಳಾಗಿ ಉಪಯೋಗಿಸ್ತೀವಿ ಅದೇ ರೀತಿ ಈ ಒಂದು ಸೋಯಾ ಅವರೆ ಸಹ ನಾವು ಉಪಯೋಗಿಸ್ಬೋದು. ಬಿತ್ತನೆ ಮಾಡಿ ಸುಮಾರು 60-65 ದಿನಗಳಲ್ಲಿ ಕೊಯ್ಲು ಮಾಡಬಹುದಾದ ಈ ತಳಿಯು 1 ಹೆಕ್ಟರ್ಗೆ ಸುಮಾರು 7-8 ಕ್ವಿಂಟಾಲ್ ಇಳುವರಿಯನ್ನು ನೀಡುತ್ತದೆ. ಇತರೆ ತರಕಾರಿಗಳಿಗಿಂತ ಹೆಚ್ಚು ಎಣ್ಣೆ ಅಂಶ ಹಾಗೂ ಪ್ರೋಟೀನ್ ಹೊಂದಿರುವ ಈ ಸೋಯಾ ಅವರೆಯನ್ನು ತರಕಾರಿಯಾಗಿ ವಿವಿಧ ಖಾದ್ಯಗಳಲ್ಲಿ ಬಳಸಬಹುದಾಗಿದೆ. 60-65 ದಿವಸಕ್ಕೆ ಅಂದರೆ ಬಿತ್ತನೆ ಮಾಡಿದ 60-65 ದಿವಸಕ್ಕೆ ಇದು ಕಟಾವಿಗೆ ಬರ್ತದೆ ಅಂದರೆ ತರಕಾರಿಯಾಗಿ. ತರಕಾರಿಗಾಗಿ ಸುಲಿದು ಕಾಳನ್ನ ನಾವು ಮಾಮೂಲಿ ಏನು ಸಾಂಬಾರ್ಗೆ ಉಪಯೋಗಿಸ್ಬೋದು ಮತ್ತು ಪಲ್ಯ ಮಾಡ್ಬೋದು, ಹಾಗೆಯೇ ಯಾವುದೇ ರೀತಿ ಪಲಾವ್ ಮಾಡ್ಬೋದು. ಅಂದರೆ ಬಟಾಣಿ ಅಥವಾ ಅವರೆ ಅಥವಾ ತೊಗರಿ ಇಲ್ಲಿವರೆಗೆ ನಾವು ಯಾವ ರೀತಿ ಉಪಯೋಗಿಸ್ತಾ ಇದ್ದೀವಿ ಅದೇ ರೀತಿ ಈ ಸೋಯಾ ಅವರೆನಲ್ಲಿ ಏನು ತರಕಾರಿ ಸೋಯಾ ಅವರೆನೂ ಸಹ ನಾವು ಉಪಯೋಗಿಸ್ಬೋದು. ಈ ತಳಿಯ ಬಲಿತ ಕಾಳುಗಳನ್ನು ಎಣ್ಣೆ ಉತ್ಪಾದನೆಗೆ ಬಳಸಬಹುದಲ್ಲದೆ ಈ ಕಾಳುಗಳನ್ನು ಸಂಸ್ಕರಿಸಿ ಇತರೆ ಮೌಲ್ಯವರ್ಧಿತ ಪದಾರ್ಥಗಳನ್ನು ತಯಾರಿಸಬಹುದಾಗಿದೆ. ಹಸಿ ತರಕಾರಿಯಾಗಿ ಉಪಯೋಗಿಸುವ ಅವರೆ ಅಥವಾ ತೊಗರಿ ಅಥವಾ ಬಟಾಣಿ ಇದಕ್ಕೆ ನಾವು ಹೋಲಿಸಿ ನೋಡಿದಾಗ ಇದರಲ್ಲಿ ಪ್ರೋಟೀನು ಸಹ ಅಧಿಕವಾಗಿರೋದು ಕಂಡುಬಂದಿದೆ. ಹಾಗೆ ಫ್ಯಾಟ್ ಅಂದರೆ ನಾವೇನು ಹೇಳ್ತೀವಿ ಆಯಿಲ್ ಅದು ಸಹ ನಾವೇನು ಹಸಿ ತರಕಾರಿಯಾಗಿ ಉಪಯೋಗಿಸುವಂಥ ಒಂದು ಸ್ಟೇಜ್ ಅಂತ ಏನು ಹೇಳ್ತೀವಿ ಆ ಸ್ಟೇಜ್ನಲ್ಲಿ ಪ್ರೋಟೀನು ಜಾಸ್ತಿ ಇದೆ, ಎಣ್ಣೆ ಅಂಶನೂ ಸಹ ಬೇರೆ ತರಕಾರಿಯ ಬೆಳೆಗಳಿಗೆ ಕಂಪೇರ್ ಮಾಡಿದಾಗ ಹೋಲಿಕೆ ಮಾಡಿ ನೋಡಿದಾಗ ಹೆಚ್ಚಾಗಿ ಕಂಡುಬಂದಿದೆ. ಹಾಗಾಗಿ ರೈತರು ಬೆಳೆದು ಇದನ್ನು ಮಾರ್ಕೆಟಿಗೆ ತಂದರೆ ಇದನ್ನು ಹೆಚ್ಚಿನ ಬೆಲೆಗೆ ಕೊಳ್ಳುವವರು ಇದ್ದಾರೆ. ಇದನ್ನು ನಾವು ನಮ್ಮ ಏನು ಕೃಷಿ ವಿಶ್ವವಿದ್ಯಾನಿಲಯದ ಸೋಯಾ ವಿಭಾಗದಿಂದ ನಾವು ಇಲ್ಲಿವರೆಗೂ ನಾವೇ ಇದನ್ನು ಬೀಜವನ್ನು ಉತ್ಪಾದನೆ ಮಾಡಿ ನಾವು ರೈತರಿಗೆ ಇದನ್ನು ಹಂಚ್ತಾ ಇದ್ದೀವಿ. ಈಗ ನಮಗೆ ಬೇಡಿಕೆ ಜಾಸ್ತಿ ಇರೋದರಿಂದ ನಾವು ರೈತರ ತಾಕುಗಳಲ್ಲಿ ಇದನ್ನು ಬೆಳೆದು ನಾವು ಹೆಚ್ಚಿನ ಒಂದು ಏನಿದೆ ಬೇಡಿಕೆ ಆ ಬೇಡಿಕೆ ಸರಿತೂಗಿಸಲು ನಾವು ರೈತರಿಗೆ ಒಂದು ನಮ್ಮಲ್ಲಿ ಇರುವಂಥ ಒಂದು ಏನು ಬೀಜವನ್ನು ಕೊಟ್ಟು ರೈತರ ತಾಕುಗಳಲ್ಲಿ ಬೆಳೆದು ನಾವು ಸಹ ಇದರ ಬೀಜವನ್ನು ನಾವು ತಗೊಳ್ತೀವಿ. ವಿಶ್ವವಿದ್ಯಾನಿಲಯ ಮತ್ತು ಏನು ರೈತರು ಸೇರಿ ಅಂದರೆ ಒಂದು ಪಾರ್ಟಿಸಿಪೇಟ್ರಿ
ರಿಸರ್ಚ್ ಪ್ರೋಗ್ರಾಮ್ ಅಂತ ಮಾಡಿ, ಅಂದರೆ ರೈತರು ಈ ಬೀಜೋತ್ಪಾದನೆಯಲ್ಲಿ ಪಾಲ್ಗೊಳ್ಳುವಿಕೆ, ಈ ಒಂದು ಪ್ರೋಗ್ರಾಮ್ನಲ್ಲಿ ನಾವು ಬೀಜೋತ್ಪಾದನೆಯನ್ನು ಮಾಡ್ತಾ ಇದ್ದೇವೆ ಮತ್ತು ಈ ಬೀಜ ಏನು ಉತ್ಪಾದನೆ ಮಾಡ್ತಾರೆ ರೈತರು ಅದನ್ನು ನಾವು ಯೂನಿವರ್ಸಿಟಿಯವರೇ ನಾವು ಖರೀದಿ ಮಾಡಿ ಮತ್ತೆ ರೈತರಿಗೆ ಇದನ್ನು ನಾವು ಹಂಚ್ತೀವಿ. ಹಾಗಾಗಿ ರೈತರು ಸಹ ಮುಂದೆ ಬಂದರೆ ನಾವೇ ಅವರಿಗೆ ಏನು ಮೂಲ ಬೀಜ ಕೊಟ್ಟು ನಿಮ್ಮ ರೈತರ ತಾಕುಗಳಲ್ಲಿ ನಾವು ಈ ಬೀಜ ಉತ್ಪಾದನೆ ಮಾಡಬಹುದು. ಮಳೆಯ ಅವಲಂಬಿತ ಬೆಳೆ ಆಗಿರೋದರಿಂದ ಹೆಚ್ಚಿಗೆ ಮುಂಗಾರುನಲ್ಲಿ ಇದನ್ನು ನಾವು ಹೇಳ್ತೀವಿ. ನೀರಿನ ಅನುಕೂಲ ಇದ್ದ ಕಡೆ ಇವರು ನಾವು ಬೇಸಿಗೆನಲ್ಲೂ ಸಹ ಬೆಳೀಬಹುದು. ಹೆಚ್ಚಿನ ಇಳುವರಿ ನಾವು ಮುಂಗಾರಿನಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು. ನೀರಿನ ಅನುಕೂಲ ಇದ್ದರೆ ರವಿ ಅಥವಾ ಚಳಿಗಾಲ ಅಥವಾ ಬೇಸಿಗೆಯಲ್ಲೂ ಸಹ ಬೆಳೆದು ಇದರ ಒಂದು ಬೀಜದ ಉತ್ಪಾದನೆ ಮಾಡೋದರಲ್ಲಿ ಎಲ್ಲರೂ ಸಹಕರಿಸಬಹುದು. ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯವು ಎಣ್ಣೆಕಾಳಿನ ಸಲುವಾಗಿ ದಕ್ಷಿಣ ಕರ್ನಾಟಕಕ್ಕೆ ಸೂಕ್ತವಾದ ಅಧಿಕ ಇಳುವರಿ ನೀಡುವ MAUS2 ಎಂಬ ಮತ್ತೊಂದು ತಳಿಯನ್ನು ಅಭಿವೃದ್ಧಿಪಡಿಸಿದೆ. ಬಿತ್ತನೆ ಮಾಡಿದ 100-110 ದಿನಗಳಲ್ಲಿ ಕಟಾವಿಗೆ ಬರುವ ಈ ತಳಿಯು ಹೆಕ್ಟರ್ಗೆ ಸುಮಾರು 20-25 ಕ್ವಿಂಟಾಲ್ ಇಳುವರಿ ನೀಡುತ್ತದೆ. MAUS2 ಈ ತಳಿ ಇತ್ತೀಚೆಗೆ ನಾವು ನಮ್ಮ ಯೂನಿವರ್ಸಿಟಿಯಿಂದ ರೈತರ ಅಂದರೆ ಒಂದು ಬೇಸಾಯಕ್ಕೋಸ್ಕರ ಬಿಡುಗಡೆ ಮಾಡಿದ್ದೇವೆ. ಈ ಒಂದು ತಳಿ ಸುಮಾರು 100-110 ದಿವಸದಲ್ಲಿ ಕಟಾವಿಗೆ ಬರ್ತದೆ. ಸೋಯಾ ಅವರೇ ಮಳೆ ಆಶ್ರಿತ ಬೆಳೆಯಾಗಿದ್ದು ಮುಂಗಾರಿನಲ್ಲಿ ಇದರ ಬಿತ್ತನೆ ಮಾಡಿದಾಗ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದಾಗಿದೆ. ಇವೆಲ್ಲನೆಲ್ಲ ಮಳೆ ಆಶ್ರಯದಲ್ಲಿ ಬೆಳೆಯೋದರಿಂದ ನಾವು ಮುಂಗಾರಿಗೆ ನಾವು ಈ ಒಂದು ತಳಿನ ಶಿಫಾರಸು ಮಾಡ್ತಾ ಇದ್ದೇವೆ. ಈ ಮುಂಗಾರಿನಲ್ಲಿ ಈ ತಳಿ ಬೆಳೆಯೋದರಿಂದ ನಾವು ಹೆಚ್ಚಿನ ಇಳುವರಿ ಪಡೆಯಬಹುದು. ಅಂದರೆ 1 ಎಕರೆಗೆ ಅಂದರೆ 10-12 ಕ್ವಿಂಟಾಲ್ 1 ಎಕರೆಗೆ ನಾವು ಬೆಳೆಯಬಹುದು. ಮತ್ತು ನೀರಿನ ತೊಂದರೆ ಇಲ್ಲದೆ ಮತ್ತು ಎಲ್ಲ ಕಾಲದಲ್ಲೂ ಸರಿಯಾಗಿ ಮಳೆ ಆದರೆ ನಾವು ಇನ್ನೂ ಸಹ ಹೆಚ್ಚಿನ ಒಂದು ಫಸಲನ್ನು ಇಳುವರಿಯನ್ನು ಈ ಒಂದು ತಳಿಯಿಂದ ನಾವು ನಿರೀಕ್ಷೆ ಮಾಡಬಹುದು. ಈಗಾಗಲೇ ಹೇಳ್ದಂಗೆ 100-110 ದಿವಸಕ್ಕೆ ಬರ್ತದೆ. ಮತ್ತು ಇದನ್ನು ಕಾಳಿಗೋಸ್ಕರ ನಾವು ಬೆಳೀಲಿಕ್ಕೆ ಶಿಫಾರಸು ಮಾಡಿ ಬಿಡುಗಡೆ ಮಾಡಿದ್ದೇವೆ. MAUS2 ಈ ತಳಿ ಈಗೇನು ಇದಕ್ಕೆ ಮೊದಲು ನಾವು ಬಿಡುಗಡೆ ಮಾಡಿರುವಂಥ ತಳಿಗೆ ನಾವು ಹೋಲಿಕೆ ನೋಡಿದಾಗ ಎಲ್ಲ ರೀತಿಯಿಂದ ಅಂದರೆ ಇಳುವರಿ ಇರಬಹುದು ಮತ್ತು ಬೇರೆ ಇನ್ನಿತರ ಅಂದರೆ ಇದರ ಒಂದು ಏನು ಎತ್ತರ ಜಾಸ್ತಿ ಇದೆ ಮತ್ತು ಪಾಡು ಅಂದರೆ ನಾವೇನು ಹೇಳ್ತೀವಲ್ಲ ಪಾಡು ಅಂತ ಹೇಳ್ತೀವಲ್ಲ ಇದರ ಸಂಖ್ಯೆ ಸಹ ಜಾಸ್ತಿ ಇದೆ. ಈ ಸಂಖ್ಯೆ ಜಾಸ್ತಿ ಆದಂಗೆ ನಮಗೇನಾಗುತ್ತೆ ಇದರ ಇಳುವರಿ ಜಾಸ್ತಿ ಆಗ್ತದೆ. ಹಾಗಾಗಿ ನಾನು ರೈತರಿಗೆ ಹೇಳೋದಂದರೆ ಈ ಕಾಳಿಗೋಸ್ಕರ ಬೆಳೆಯುವಾಗ ಈ ಒಂದು MAUS2 ತಳಿಯನ್ನು ನೀವು ಕೇಳಿ ಪಡೆದು ಈ ತಳಿಯನ್ನು ನೀವು ಬೆಳೆಯೋದರಿಂದ ಹೆಚ್ಚಿನ ಲಾಭ ಇದರಿಂದ ನೀವು ನಿರೀಕ್ಷೆ ಮಾಡಬಹುದು. ಬೀಜೋತ್ಪಾದನೆ ಸಹ ಈಗ ನಮ್ಮ ಯೂನಿವರ್ಸಿಟಿ ಮುಖಾಂತರ ಬೀಜ ಅಂದರೆ ಮೂಲ ಬೀಜ ಇರಬಹುದು ಆ ಮೂಲ ಬೀಜದಿಂದ ರೈತರಿಗೆ ಕೊಡುವಂಥ ಬೀಜ ಈ ಬೀಜಗಳ ಉತ್ಪಾದನೆಯನ್ನ ನಾವು ಇಲ್ಲಿಯವರೆಗೆ ನಮ್ಮ ವಿಶ್ವವಿದ್ಯಾನಿಲಯದ ಮುಖಾಂತರನೇ ಮಾಡ್ತಾ ಇದ್ದೇವೆ. ಬೇಡಿಕೆ ಹೆಚ್ಚಾದಂಗೆ ನಾವು ಇದನ್ನು ರೈತರ ತಾಕುಗಳಲ್ಲಿ ಬೆಳೆದು ನಾವು ವಿಶ್ವವಿದ್ಯಾನಿಲಯದಿಂದ ಈ ಒಂದು ತಳಿಯ ಬೀಜವನ್ನು ರೈತರಿಗೆ ನಾವು ಈಗ ಹಂಚ್ತಾ ಇದ್ದೀವಿ. ಮತ್ತು KSSC ಅಂದರೆ ಏನು ಕರ್ನಾಟಕ ಸ್ಟೇಟ್ ಸೀಡ್ ಕಾರ್ಪೊರೇಷನ್ ಅವರೂ ಸಹ ಈ ಒಂದು ತಳಿಯ ಬಗ್ಗೆ ಹೆಚ್ಚಿನ ಪ್ರಚಾರ ಮಾಡಿ ಅವರೂ ಸಹ ಬೀಜನ ಈ ತಳಿಯ ಬೀಜನ ಈಗಾಗಲೇ ಮಾರಾಟ ಮಾಡ್ತಾ ಇದ್ದಾರೆ. ರೈತ ಬಾಂಧವರೇ, ಸೋಯಾ ಅವರೆಯನ್ನು ಪೂರ್ಣ ಬೆಳೆಯಾಗಿ ಅಲ್ಲದೆ ಅಂತರ ಬೆಳೆಯಾಗಿಯೂ ಕೂಡ ಬೆಳೆದುಕೊಳ್ಳಬಹುದು. ಇದರಿಂದ ಉತ್ತಮ ಆದಾಯದ ಜೊತೆಗೆ ಪೌಷ್ಟಿಕ ಭದ್ರತೆಯನ್ನು ಕೂಡ ಹೊಂದಬಹುದಾಗಿದೆ. ಹಬ್ಬ ಹರಿದಿನಗಳಲ್ಲಿ ಹೂವಿನ ಭರಾಟೆ ಜೋರು, ಅದರಲ್ಲೂ ಕೆಲವು ಸಂದರ್ಭಗಳಲ್ಲಿ ಕನಕಾಂಬರದ್ದೇ ಕಾರುಬಾರು. ಕನಕಾಂಬರ ಹೂ ವಿಶೇಷ ಆಕರ್ಷಣೆ ಹೊಂದಿರುವುದರ ಜೊತೆ ವರ್ಷದುದ್ದಕ್ಕೂ ಬೇಡಿಕೆಯಲ್ಲಿರುವಂತಹ ಹೂ, ಆದ್ದರಿಂದ ಕೃಷಿಕ ಮಿತ್ರರಿಗೆ ಇದೊಂದು ಲಾಭದಾಯಕ ಬೆಳೆ. ಸಣ್ಣ ಮತ್ತು ಅತಿ ಸಣ್ಣ ರೈತರು ಕೂಡ
ತಮಗೆ ಲಭ್ಯವಿರುವ ಸ್ವಲ್ಪ ಪ್ರಮಾಣದ ಜಮೀನಿನಲ್ಲಿಯೂ ಇದನ್ನು ಬೆಳೆದು ಹೆಚ್ಚಿನ ಇಳುವರಿ ಪಡೆದು ಲಾಭವನ್ನು ಗಳಿಸಬಹುದಾಗಿದೆ. ಈಗ ಈ ಕನಕಾಂಬರ ನೀವೇನು ನೋಡ್ತಾ ಇದ್ದೀರಾ, ಇದೊಂದು ಚಿಕ್ಕ ಮತ್ತು ಈ ಮಧ್ಯಮ ವರ್ಗದ ರೈತರಿಗೆ ಇದು ಒಂದು ಒಳ್ಳೆಯ ಲಾಭದಾಯಕ ತರುವಂಥ ಬೆಳೆ. ಈಗ ನೀವು ಇದೇನು ನೋಡ್ತಾ ಇದ್ದೀರಾ, ಈಗ ನಾವು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ತಮಿಳುನಾಡಲ್ಲಿ ತೊಗೊಂಡ್ರೆ ಒಂದು 8,000 ಹೆಕ್ಟರಲ್ಲಿ ಇದು ಕನಕಾಂಬರ ಇದೆ. ಹಬ್ಬ ಹಾಗೂ ವಿಶೇಷ ದಿನಗಳಲ್ಲಿ ಇದಕ್ಕೆ ಹೆಚ್ಚಿನ ಬೇಡಿಕೆ ಇರುವುದರಿಂದ ಸಾಮಾನ್ಯವಾಗಿ ಕನಕಾಂಬರ ಹೂವನ್ನು ನಗರ ಪ್ರದೇಶಗಳ ಸುತ್ತಮುತ್ತ ಬೆಳೆಯಲಾಗುತ್ತಿದೆ. ಇನ್ನೊಂದು ಇದು ವೈಶಿಷ್ಟ್ಯ ಏನಂತಂತಂದರೆ, ಈ ನಮ್ಮ ದೊಡ್ಡ ಪಟ್ಟಣಗಳೇನಿದೆ ಆ ದೊಡ್ಡ ಪಟ್ಟಣಗಳ ಸುತ್ತಮುತ್ತ ಇದನ್ನು ಚೆನ್ನಾಗಿ ಬೆಳೀತಾರೆ. ಯಾಕೆಂತಂದರೆ ಒಳ್ಳೆಯ ಒಂದು ಹಬ್ಬ ಹರಿದಿನಗಳಲ್ಲಿ ಇದಕ್ಕೆ ಒಂದು 1,000 ರೂಪಾಯಿವರೆಗೂ ಒಂದು ಕೆ ಜಿಗೆ ಹೂವಿಗೆ 1,000 ರೂಪಾಯಿ ಕೂಡ ಸಿಗುವಂಥ ಒಂದು ಸಾಧ್ಯತೆ ಇದೆ. ಇಲ್ಲ ಅಂತಂತಂತಂದರೆ ಒಂದು ಕೆ ಜಿ ಹೂವಿಗೆ 200-300 ರೂಪಾಯಿ ಸಾಧಾರಣವಾಗಿ ಎಲ್ಲ ಒಂದು ವರ್ಷ ಪೂರ್ತಿ ನಮಗೆ ಈ ಬೆಳೆಯಲ್ಲಿ ಸಿಗುತ್ತೆ ಒಂದು ಕೆ ಜಿಗೆ. ಬೆಂಗಳೂರಿನ ಹೆಸರಘಟ್ಟದಲ್ಲಿರುವ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಕನಕಾಂಬರದಲ್ಲಿ 4 ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಲಾಗಿದೆ. ಅರ್ಕ ಅಂಬರ, ಅರ್ಕಶ್ರಾವ್ಯ, ಅರ್ಕಶ್ರೀಯ ಮತ್ತು ಅರ್ಕ ಕನಕ ಈ 4 ಹೊಸ ತಳಿಗಳಾಗಿದ್ದು ಪ್ರತಿಯೊಂದು ಬೇರೆ ಬೇರೆಯ ವಿಶೇಷ ಬಣ್ಣಗಳನ್ನು ಹೊಂದಿರುವುದರ ಜತೆ ಹೆಚ್ಚಿನ ಇಳುವರಿಯನ್ನೂ ನೀಡಬಲ್ಲವಾಗಿವೆ. ನಾವು 4 ತಳಿಗಳನ್ನ ಬಿಡುಗಡೆ ಮಾಡಿದ್ದೀವಿ. ಒಂದು ಅರ್ಕ ಅಂಬರ ಅಂತ, ಇನ್ನೊಂದು ಅರ್ಕ ಶ್ರಾವ್ಯ, ಮತ್ತು ಅರ್ಕ ಶ್ರೀಯ, ಆಮೇಲೆ ಒಂದು ಅರ್ಕ ಕನಕ ಅಂತ. ಈ 4 ತಳಿಗಳು ನಮ್ಮ ಈ ಲೋಕಲ್ ತಳಿಗಳು ಏನಿದೆ ಅದಕ್ಕಿಂತ 6-7 ಪಟ್ಟು ಜಾಸ್ತಿ ಹೂವು ಕೊಡ್ತಾ ಇದೆ. ರೈತರು ಬೆಳೆಯುವಂಥದ್ದು ಕನಕಾಂಬರ ಹೂವು ಅಂತ ನಾವೇನು ಹೇಳ್ತೀವಿ, ಲೋಕಲ್ ಅಂಥದ್ದು ಲೋಕಲ್ ತಳಿಗಳಂತ ಹೇಳ್ತೀವಿ. ಇದು ಲೋಕಲ್ ತಳಿಗಳು. ಇದನ್ನು ನಾವು ಈಗ ಈ ಹೈಬ್ರಿಡೈಸೇಷನ್ ಮಾಡಿ ಇದನ್ನು ಈಗ ಹೈಬ್ರಿಡ್ ಅರ್ಕ ಅಂಬರ ಅಂತ ಹೇಳ್ತೀವಿ. ಇದಕ್ಕೆ ಇದು ಇದಕ್ಕಿಂತ 5-6 ಪಟ್ಟು ಜಾಸ್ತಿ ಇರ್ತದೆ. ಇದು ಬಂದು ಅರ್ಕ ಶ್ರೀಯ ಅಂತ ಹೇಳ್ತೀವಿ. ಸೊ ಇದ್ರ ಕಲರ್ ನೋಡಿ, ಇದನ್ನು ಇದಕ್ಕೆ ಕಲರ್ ಸ್ವಲ್ಪ ಚೇಂಜ್ ಇದೆ, ಆದರೆ ಬೇರೆ ಎಲ್ಲ ಗುಣಗಳು ಒಂದೇ ಇರ್ತದೆ. ಇದ್ರ ಕಲರು ಕನಕಾಂಬರ ಕಲರ್ ಇದೆ, ಅದೊಂದು ಸ್ವಲ್ಪ ನಮ್ಮ ಈ ನೇರಳೆ ಇದು ಈ ಬಣ್ಣದಲ್ಲಿ ರೆಡ್ ಕಲರ್ ಬಣ್ಣದಲ್ಲಿ ಇರುತ್ತೆ. ಆಮೇಲೆ ಇನ್ನೊಂದು ಇದು ಅರ್ಕ ಶ್ರಾವ್ಯ ಅಂತಂದ್ಬಿಟ್ಟು, ಇದು ತುಂಬ ಒಳ್ಳೆ ಬೇರೆ ಕಲರಲ್ಲಿದೆ ಮತ್ತು ತುಂಬ ಜಾಸ್ತಿ ಇದು ಇಳುವರಿ ಬರ್ತದೆ. ಇದು ಈ ರೋಗಾಣಕ್ಕೆ ನಾವು ಫಿಸೇರಿಯಂ ವಿಲ್ಟ್ ಅಂತ ಏನು ಹೇಳಿದ್ವಿ ಅದಕ್ಕೆ ತುಂಬ ರೆಸಿಸ್ಟೆಂಟ್ ಆಗಿದೆ. ಆಮೇಲೆ ನಾವು ಪಾಟಲ್ ಕೂಡ ಇದನ್ನ ಚೆನ್ನಾಗಿ ಬೆಳಿಬೋದು. ಯಾಕೆಂತಂದರೆ ತುಂಬ ಸ್ಪ್ರೆಡ್ ಆಗುತ್ತೆ, ಒಳ್ಳೆ ಸ್ಪ್ರೆಡ್ ಆಗುತ್ತೆ. ಆಮೇಲೆ ಇದು ಅರ್ಕ ಕನಕ ಅಂತ ಹೇಳ್ತೀವಿ. ಇದು ಕಿತ್ತಲೆ ಎಣ್ಣೆ ಒಂದು ಯೆಲ್ಲೋ ಮತ್ತು ಒಂದು ಆರೆಂಜನ್ನು ನಾವು ಕ್ರಾಸ್ ಮಾಡಿರೋದು. ಇದು ನಾವು ಯಾಕೆ ಮಾಡಿದ್ದೀವಿ ಅಂತಂತಂದರೆ ನಮ್ಮ ಮೂರ್ತಿಗಳು ದೇವ್ರ ಮೂರ್ತಿಗಳು ಏನಿದೆ ಎಲ್ಲ ಮೂರ್ತಿಗಳು ಕಪ್ಪಗಿರುತ್ತೆ. ಆ ಕಪ್ಪು ಬಣ್ಣದಲ್ಲಿ ಇದನ್ನ ಹಾಕಿದಾಗ ಒಂದು ಏನೋ ಒಂದು ನಮ್ಮ ಬಂಗಾರ ಹಾಕ್ದಂಗೆ ಇರುತ್ತೆ ಅಂತಂದ್ಬಿಟ್ಟು ಈ ಕಲರ್ ಮಾಡಿದ್ದೀವಿ. ಸಾಮಾನ್ಯವಾಗಿ ಕನಕಾಂಬರದ ಸ್ಥಳೀಯ ತಳಿಗಳಿಗೆ ಸೊರಗು ರೋಗ ಬರುವ ಸಂಭವ ಹೆಚ್ಚು. ಆದರೆ ಹೊಸದಾಗಿ ಅಭಿವೃದ್ಧಿಪಡಿಸಲಾದ ಈ 4 ತಳಿಗಳು ಈ ರೋಗದ ನಿರೋಧಕತೆಯನ್ನು ಪಡೆದುಕೊಂಡಿವೆ. ಈಗ ನೀವು ಯಾವುದೇ ಒಂದು ನಮ್ಮ ತಳಿಗಳನ್ನ ತೊಗೊಂಡ್ರೆ ಇದಿನ್ನೂ ಒಂದು ಏನಂತಂತಂದರೆ ಇದಕ್ಕೆ ಸುರುಗು ರೋಗ ಅಂತ ಬರ್ತದೆ. ಈ ಸುರುಗು ರೋಗ ನಮ್ಮ ಈ ತಳಿಗಳಿಗೆ ಕಡಿಮೆ ಇದೆ. ನಮ್ಮ ಲೋಕಲ್ ಕಂಪೇರ್ ಮಾಡಿದ್ರೆ ಈ ಸುರುಗು ರೋಗ ನಮ್ಮಲ್ಲಿ ತುಂಬ ಕಡಿಮೆ ಇರುತ್ತೆ. ಈಗ ನಮ್ಮ ತಳಿಗಳಲ್ಲಿ ಯಾಕೆ ಹೂವು ಉತ್ಪಾದನೆ ಹೆಚ್ಚಾಗಿ ಬರುತ್ತೆ ಅಂತಂತಂದರೆ ಈ ಲೋಕಲ್ ತಳಿಗಳಲ್ಲಿ ಹೂವು ಬಂದಿದ ತಕ್ಷಣ ಬೀಜ ಬಂದುಬಿಡುತ್ತೆ. ಆ ಬೀಜ ಯಾವಾಗ ಬರುತ್ತೆ ಹೂವು ಇನ್ನೊಂದು ಹೂವು ಬರೋದಿಲ್ಲ. ಆದರೆ ನಮ್ಮ ತಳಿಗಳಲ್ಲಿ ಬೀಜ ಬರೋದಿಲ್ಲ, ಇದನ್ನ ನಾವು ಟ್ರಿಪ್ಲಾಯ್ಡ್ ಅಂತ ಹೇಳ್ತೀವಿ. ಒಂದು ಹೂವು ಆದಮೇಲೆ ಆ ಹೂವಿನ ನಂತರ ಇನ್ನೊಂದು ಹೂವಿನ ನಂತರ ಇನ್ನೊಂದು ಹೂವು ಈ ಥರ ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ಅದರಿಂದ ನಾನು ಆವಾಗಲೇ ಹೇಳ್ದಂಗೆ 6-7 ಪಟ್ಟು ಜಾಸ್ತಿ ಹೂವು ನಮ್ಮ ಈ 4 ತಳಿಗಳಲ್ಲಿ ಬರ್ತದೆ. ಆಮೇಲೆ ಈಗ ಇನ್ನೂ ಒಂದು ಇದು ತೊಗೊಂತಂತಂದರೆ ನಮ್ಮ ಈ ರ್ಯಾಚಿಸ್ ಲೆಂತ್ ಅಂತ ಹೇಳ್ತೀವಿ, ಇನ್ಫ್ಲೋರಿಸೆನ್ಸ್ ಲೆಂತ್ ಅಂತ ಹೇಳ್ತೀವಿ, ಅದು 2 ಪಟ್ಟು ಜಾಸ್ತಿ ಇರುತ್ತೆ ಕಂಟ್ರೋಲ್ಗಿಂತ ಜಾಸ್ತಿ. ಕನಕಾಂಬರದ ಈ ಹೊಸ ತಳಿಗಳನ್ನು ಸಣ್ಣ ಮತ್ತು ಅತಿ ಸಣ್ಣ ರೈತಾಪಿ ವರ್ಗದವರು ತಮಗೆ ಲಭ್ಯವಿರುವ ಅಲ್ಪ ಪ್ರಮಾಣದ ಜಾಗಗಳಲ್ಲೂ ಬೆಳೆದು ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ. ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನೀವು 2 ಅಂತರ ಕೊಡಬೇಕಾಗತ್ತೆ, ಮತ್ತು ಸಾಲಿನಿಂದ ಸಾಲಿಗೆ 2 ಅಂತರ ಕೊಡಬೇಕಾಗತ್ತೆ. ಈ ಥರ ಅಂತರ ಕೊಟ್ಟಾಗ ಒಂದು 6,500-7,000 ಗಿಡ ನಮಗೆ ಒಂದು ಎಕರೆಗೆ ಬೇಕಾಗ್ಬೋದು. ಆದರೆ ಒಂದು ನಾವೇನು ಹೇಳೋದಂತಂದರೆ ಇದು ಚಿಕ್ಕ ಮತ್ತು ಮಧ್ಯಮ ವರ್ಗದ ಈ ರೈತರಿಗೆ ನಾವು ಹೇಳೋದ್ರಿಂದ ಯಾವಾಗಲೂ ಅಷ್ಟೇ ನಾವು 2 ಗುಂಟೆಯಲ್ಲಿ ಹಾಕ್ಕೊಳ್ಳಿ ಸಾಕು ಅಂತ ಹೇಳ್ತೀವಿ. 2 ಗುಂಟೆ ಜಮೀನಲ್ಲಿ ಆ 300-400 ಗಿಡ ನಮಗೆ ಒಂದು ಹಿಡಿಯುತ್ತೆ. 2 ಗುಂಟೆ ಜಮೀನಲ್ಲಿ ಈ 400 ಗಿಡಗಳಲ್ಲಿ ನಿಮಗೆ 3 ತಿಂಗಳಲ್ಲಿ ಹೂವು ಸ್ಟಾರ್ಟ್ ಆಗ್ತದೆ.
ಮೂರನೇ ತಿಂಗಳಲ್ಲಿ ಹೂ ಸ್ಟಾರ್ಟ್ ಆಗಿದ ತಕ್ಷಣ ಒಂದು ಮಳೆಗಾಲ ಬಿಟ್ಟರೆ ಎಲ್ಲ ಒಂದು ವಾರದಲ್ಲಿ 5-8 ಕೆಜಿವರೆಗೂ ಹೂ ಕೊಯ್ದಿರೋಂಥ ನಮ್ಮ ರೈತರು ಇದ್ದಾರೆ ನಮ್ಮ ಈ ತಳಿಗಳಲ್ಲಿ. ಅದೇ ನಮ್ಮ ಲೋಕಲ್ ತಳಿಗಳು ಅಂತ ಏನಿದೆ ಅದರಲ್ಲಿ 2-3 ಕೆಜಿ ಬರುತ್ತೆ. ಆದರೆ ನಮ್ಮದರಲ್ಲಿ 8 ಕೆಜಿ ಹೂ ತೆಗೆದಿರೋಂಥ ರೈತರು ಸಾಕಷ್ಟು ಚೆನ್ನಾಗಿದ್ದಾರೆ. ಅಂದರೆ ವಾರಕ್ಕೆ 300 ಗಿಡದಿಂದ 8 ಕೆಜಿವರೆಗೂ ನೀವು ತೊಗೊಂಡು ಹೋಗ್ಬೋದು. ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ, 4 ಕೆಜಿ ಗಿಳಿಬೋದುತ್ತೆ. ಆದರೆ ಬೇರೆ ಟೈಮಲ್ಲಿ ಎಲ್ಲ ಟೈಮಲ್ಲೂ ನಿಮಗೆ 8 ಕೆಜಿ ಹೂ ಬರ್ತದೆ. ನಾವು ಈಗ ಇದನ್ನ ನಾವು 300 ಕೆಜಿನಲ್ಲಿ ನಾವು ಒಂದು 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 ವರ್ಷಕ್ಕೆ ಏನು ಬರುತ್ತೆ ಅಂತ ನಾವು ಒಂದು ನೋಡಿದಾಗ ಒಂದೂವರೆ ಲಕ್ಷ ರೂಪಾಯಿ ನಾವು ಒಂದು ರೈತ ಆರಾಮಾಗಿ 2 ಗುಂಟೆ ಜಮೀನಲ್ಲಿ ಇದನ್ನ ಬೆಳಿಬೋದು. ಈ ಹೊಸ ತಳಿಗಳ ವಿಶೇಷತೆ ಎಂದರೆ ಗಿಡದ ಕಾಂಡದ ಭಾಗಗಳಿಂದಲೇ ಸಸ್ಯೋತ್ಪಾದನೆ ಮಾಡಬಹುದಾಗಿದೆ. ರೈತ ಬಾಂಧವರು ತಮ್ಮ ಅವಶ್ಯಕತೆಗೆ ಹಾಗೂ ಪ್ರದೇಶಕ್ಕೆ ಅನುಸಾರವಾಗಿ ಸೂಕ್ತ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಪ ಪ್ರಮಾಣದಲ್ಲಿ ಪೂರ್ಣ ಬೆಳೆಯಾಗಿ ಇಲ್ಲವೇ ಅಂತರ್ಬೆಳೆಯಾಗಿ ಬೆಳೆದುಕೊಂಡು ಹೆಚ್ಚಿನ ಆದಾಯ ಗಳಿಸಿಕೊಳ್ಳಬಹುದಾಗಿದೆ. ಈ ನಮ್ಮ ಈ ಗೋಣಿಚೀಲ ತಾಟು ಅಂತ ಏನು ಹೇಳ್ತೀವಿ, ಈ ಗೋಣಿಚೀಲ ತಾಟದಲ್ಲಿ ಒಂದು ಸ್ವಲ್ಪ ತೇವವಾಗಿರುವಂಥ ಗೋಣಿಚೀಲ ತಾಟದಲ್ಲಿ ಇದನ್ನ ತೊಗೊಂಬರ್ಬೇಕು. ಇದು ಸಾಕಷ್ಟು ರೈತರು ಈಗ ಗೌರಿಬಿದನೂರು ಈ ಕಡೆಯಿಂದ ಬರೋ ರೈತರು ಯಲಂಕದಲ್ಲೇ ಮಾರ್ಕೆಟ್ ಇದೆ. ಇಲ್ಲ ಅಂತಂತಂದರೆ ನಮ್ಮ ಕೃಷ್ಣರಾಜೇಂದ್ರ ಮಾರ್ಕೆಟಲ್ಲಿಗೆ ಬೆಳಗ್ಗೆ ತೊಗೊಂಬಂದರೆ ಇದಕ್ಕೆ ಒಂದು ಸರಾಸರಿಯಾಗಿ ನಾವು ನೋಡಿರೋ ಪ್ರಕಾರ 200-250 ರೂಪಾಯಿ ಒಂದು ಕೆಜಿ ಹೂಗೆ ಬೆಲೆ ಸಿಗುತ್ತೆ. ಆದರೆ ಹಬ್ಬ ಹರಿದಿನಗಳಲ್ಲಿ ನಾನು ಏನು ಹೇಳಿದೆ, ಇಲ್ಲ ವರಮಹಾಲಕ್ಷ್ಮಿದ ಹಬ್ಬ ಆಗಿರ್ಬೋದು, ಗಣೇಶನ ಹಬ್ಬ ಆಗಿರ್ಬೋದು, 1000-1100 ರೂಪಾಯಿ ಕೆಜಿವರೆಗೂ ನಮ್ಮ ರೈತರು ಇದನ್ನ ತೊಗೊಂಡಿದ್ದಾರೆ. ಇದು 2 ಗುಂಟೆ ಮಾತ್ರ ಹಾಕ್ಕೊಳ್ಳಿ. 2 ಗುಂಟೆಗಿಂತ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಮತ್ತೆ ತಿರ್ಗಾ ಲೇಬರ್ ಪ್ರಾಬ್ಲಮ್ ಆಗ್ಬೋದು. 2 ಗುಂಟೆ ಹಾಕ್ಕೊಂಡು ಒಂದು 300-400 ಗಿಡ ಹಾಕ್ಕೊಂಡ್ರೆ ನಿಮಗೆ ವಾರಕ್ಕೆ 4-5 ಕೆಜಿ ಬರ್ತಾ ಇರುತ್ತೆ. ನಿಮಗೆ ಇದರ ಸಮಸ್ಯೆಗಳು ಕಡಿಮೆ ಇರ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.